ನಮ್ಮ ಆಯುಷ್ಮಂಡಲ ವತಿಯಿಂದ ನಮಸ್ತೆ. ಇವತ್ತು ನಾವು ಬೆನ್ನು ನೋವಿನ ಮೇಲೆ ಇನ್ನೊಂದು ಆಸನವನ್ನು ಮಾಡ್ತಾ ಇದ್ದೇವೆ. ಅದರ ಹೆಸರು ಏಕಪಾದ ಉತ್ಥಾನ ಪಾದಾಸನ ಅಂತ ಹೇಳಿ. ಏನೇಳಿ? ಏಕಪಾದ ಉತ್ಥಾನ ಪಾದಾಸನ ಅಂತ ಹೇಳಿ. ಅದಕ್ಕೆ ಇಂಗ್ಲೀಷಲ್ಲಿ ಸ್ಟ್ರೇಟ್ ಲೆಗ್ ರೇಸಿಂಗ್ ಅಂತ ಹೇಳ್ತೇವೆ. ತುಂಬ ಸ್ವಲ್ಪ ದೊಡ್ಡದಿದೆ ಸಂಸ್ಕೃತದಲ್ಲಿ ಹೆಸರು, ಇಂಗ್ಲೀಷಲ್ಲಿ ಸ್ವಲ್ಪ ಶಾರ್ಟ್ ಆಗುತ್ತೆ. ನಾನು ಮಾಡಿ ತೋರಿಸಿದ ಕೂಡಲೇ ನಿಮಗೆ ಅನಿಸುತ್ತೆ ಎಷ್ಟು ಈಸಿ ಇದೆ ಈ ಪೋಶ್ಚರ್ ಅಂಥೇಳಿ, ಅಂದರೆ ಈ ಆಸನ ಅಂಥೇಳಿ. ಇದನ್ನು ಸಯಾಟಿಕ ಇದ್ದವರು ಸ್ವಲ್ಪ ಪೇನ್ ಜಾಸ್ತಿ ಆದರೆ ಮಾಡೋದು ಬೇಡ, ಉಳ್ಕಿದವರು ಇದನ್ನ ಅಂದರೆ ಬ್ಯಾಕ್ ಪೇನ್ ಇರೋರು ಆರಾಮಾಗಿ ಮಾಡ್ಬೋದು. ಹೇಗೆ ಮಾಡಬೇಕು ಅದನ್ನು ಹೇಳ್ತೇನೆ ನೋಡಿ. ಈ ಥರ ಶವಾಸನಕ್ಕೆ ಬರಬೇಕು. ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಜೋಡಿಸ್ಕೊಳ್ಬೇಕು. ನಿಮ್ಮ ಅಂಗೈಗಳು ನೆಲಕ್ಕೆ ಅಂಟಿರಬೇಕು. ಇದು ಒಳ್ಳೆ ಗ್ರಿಪ್ ಸಿಗುತ್ತೆ ನಿಮಗೆ. ಈ ಥರ ಮಾಡ್ಕೊಳ್ತಾ ಶ್ವಾಸ ತಗೊಳ್ತಾ ಮೇಲೆ ಕೆತ್ತಬೇಕು. ಹೇಗೆ? ಹತ್ತರಿಂದ ಹನ್ನೆರಡು ಸಲ ಈ ಅಭ್ಯಾಸವನ್ನು ಮಾಡಿ. ಹನ್ನೆರಡನೇ ಸಲ ಅಂದರೆ ಹತ್ತರಿಂದ ಹನ್ನೆರಡು ಸಲ ಮಾಡುವಾಗ ಸ್ವಲ್ಪ ಹೋಲ್ಡ್ ಮಾಡಬೇಕು. ಯಾವ ಥರ? ಒಂದು, ಎರಡು, ಮೂರು, ನಾಲ್ಕು, ಐದು, ಮತ್ತೆ ಒಂದು, ಎರಡು, ಮೂರು, ನಾಲ್ಕು, ಐದು. ಇದೊಂದು ಪ್ರಾಕ್ಟೀಸ್ ಆಯಿತಾ. ಇವಾಗ ಇನ್ನೊಂದು ಸೈಡ್ ಲೆಗ್ ರೈಸಿಂಗ್ ಅಂಥೇಳಿ. ಹೇಗೆ? ಈ ಥರ ಬರಬೇಕು. ನಿಮ್ಮ ಕೈಗಳು ನೆಲಕ್ಕೆ ಇರಬೇಕು, ಗ್ರಿಪ್ ಆಗುತ್ತೆ ಒಳ್ಳೆ. ನಿಧಾನವಾಗಿ ನಿಮ್ಮ ಕಾಲನ್ನು ಈ ಥರ ಎತ್ತಬೇಕು. ಎಷ್ಟಾಗುತ್ತೋ ಅಷ್ಟೇ ಎತ್ತಿ, ಎಷ್ಟು ಯಾರು ಗ್ರಿಪ್ ಇರುತ್ತೋ ಅಷ್ಟು ಎತ್ತಬೋದು. ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ. ಕಣ್ಣನ್ನು ಮುಚ್ಚಿ ಮಾಡೋದ್ರಿಂದ ನಿಮಗೆ ಎಲ್ಲ ಪ್ರಾಕ್ಟೀಸ್ಗಳು ನೆನಪಿರುತ್ತೆ. ಇದನ್ನು ಕೂಡ ಹತ್ತರಿಂದ ಹನ್ನೆರಡು ಸಲ ಮಾಡಬೇಕು. ನಾಲ್ಕು ರೌಂಡ್ ಮಾಡಿ, ಲಾಸ್ಟಲ್ಲಿ ಒಂದು ಸಲ ಹೋಲ್ಡ್ ಮಾಡಬೇಕು ಕೊನೆಯ ಬಾರಿ. ಒಂದು, ಎರಡು, ಮೂರು, ನಾಲ್ಕು, ಐದು. ಅದೇ ಥರ ಶವಾಸನಕ್ಕೆ ಬಂದು ಸ್ವಲ್ಪ ವಿಶ್ರಾಂತಿ ತಗೊಂಡು ಮತ್ತೆ ಅದೇ ಥರ ಅದೇ ಆ ಭಂಗಿಯಲ್ಲಿ ಶ್ವಾಸ ತಗೊಳ್ಬೇಕು, ಶ್ವಾಸ ಬಿಡಬೇಕು. ಶ್ವಾಸ ತಗೊಳ್ಬೇಕು, ಶ್ವಾಸ ಬಿಡಬೇಕು. ಮತ್ತೆ ನಿಧಾನವಾಗಿ ಶವಾಸನಕ್ಕೆ ಬರಬೇಕು. ನೋಡಿದ್ರಲ್ಲ ಎಷ್ಟು ಸರಳವಾಗಿದೆ ಅಂಥೇಳಿ. ಇದನ್ನು ಯಾರು ಮಾಡಬಾರ್ದು, ಇದನ್ನು ಅಲ್ಸರ್ ಇರೋರು ಮಾಡಬಾರ್ದು, ಮತ್ತು ಹೊಟ್ಟೆ ಭಾಗಕ್ಕೆ ಶಸ್ತ್ರಚಿಕಿತ್ಸೆ ಆದರೂ ಮಾಡಬಾರ್ದು, ಮತ್ತು ಕಾಲಿನ ಭಾಗಕ್ಕೆ ರೀಸೆಂಟಾಗಿ ಮೇಜರ್ ಆಪರೇಷನ್ ಆದಲ್ಲಿ ಕೂಡ ಈ ಪ್ರಾಕ್ಟೀಸ್ನ ಮಾಡಬಾರ್ದು. ಇದೇ ಥರ ನಮ್ಮ ಆಯುಷ್ಮಂಡಲಂ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರು ಈ ಏನು ಬೆನ್ನು ನೋವಿಂದ ಬಳಲ್ತಾ ಇರ್ತಾರೆ, ನಿಮ್ಮ ರಿಲೇಟಿವ್ ಆಯಿತು, ನಿಮ್ಮ ಏನು ಸಂಬಂಧಿಕರಾಯಿತು, ಯಾರೇ ಆಯಿತು, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಅವ್ರಿಗೊಂದು ಒಳ್ಳೆಯ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದ.